ಹಿಮೋಫಿಲಿಯಾ ಅಥವಾ ಕುಸುಮ ರೋಗ ಎಂಬುದು ಭಯಾನಕ ಮೌನ ಹಂತಕ. ಹಿಮೋಫಿಲಿಯಾ ಇದೆ ಎಂದಾಕ್ಷಣ ಆತಂಕಗೊಳ್ಳಬೇಕಿಲ್ಲ, ಭರವಸೆ ಕಳೆದುಕೊಳ್ಳಬೇಕಿಲ್ಲ. ಸೂಕ್ತ ವೈದ್ಯರಿಂದ ಚಿಕಿತ್ಸೆ ಪಡೆಯುವ ಮೂಲಕ ಕ್ರಿಯಾಶೀಲ ನೆಮ್ಮದಿಯ ಬದುಕು ಸಾಗಿಸಬಹುದು. ಸಾಮಾನ್ಯವಾಗಿ ಪರಿಚಿತ ರೋಗಿಗಳ ಬಗ್ಗೆ ಮಾತ್ರ ಎಲ್ಲರ ಗಮನ ಹರಿಯುತ್ತದೆ, ಆದರೆ ರಕ್ತ ಸಂಬಂಧಿ ವ್ಯಾಧಿ ಹಿಮೋಫಿಲಿಯಾ ಬಗ್ಗೆ ಹೆಚ್ಚು ಜನರಿಗೆ ಗೊತ್ತಿಲ್ಲ. ವಿಶ್ವದಲ್ಲಿ ಸುಮಾರು 4 ಲಕ್ಷ ಜನರು ಇದರಿಂದ ಬಳಲುತ್ತಿದ್ದಾರೆ ಎಂದು ವಿಶ್ವ ಆರೋಗ್ಯ ಸಂಸ್ಥೆ ತಿಳಿಸಿದೆ. ಜಗತ್ತಿನಲ್ಲಿ ಜನಿಸುವ 1 ಲಕ್ಷ ಗಂಡು ಮಕ್ಕಳಲ್ಲಿ 15-20 ಮಂದಿಗೆ ಈ ತೊಂದರೆ ಇರುತ್ತದೆ. ಭಾರತದಲ್ಲಿ ಅಂದಾಜು 1 ಲಕ್ಷದಷ್ಟು ಹಿಮೋಫಿಲಿಯಾ ರೋಗಿಗಳಿದ್ದು 12,000 ಜನರಲ್ಲಿ ಇದನ್ನು ಪತ್ತೆ ಹಚ್ಚಲಾಗಿದೆ. ಹಿಮೋಫಿಲಿಯಾ ಮೌನ ಹಂತಕನಾಗುತ್ತಿದೆ, ಸದ್ದೇ ಮಾಡದೆ ಜನರನ್ನು ಕಾಡುತ್ತಿದೆ. ಡಾಕ್ಟರ್ ಸುರೇಶ್ ಹನಗವಾಡಿಯವರು ಈ ಭಯಂಕರ ಮೌನ ಹಂತಕ ಹಿಮೋಫಿಲಿಯಾ ಅಥವಾ ಕುಸುಮ ರೋಗದ ಬಗ್ಗೆ ನಮಗೆ ಮಾಹಿತಿ ನೀಡಲಿದ್ದಾರೆ. ಚಿಂತನ ಟಿವಿ ಹರಿಯರ ಹಾಗೂ ಎಲ್ಲ ವೀಕ್ಷಕರಿಗೂ ನನ್ನ ನಮಸ್ಕಾರಗಳು. April 17 ಹಿಮೋಫಿಲಿಯಾ ಡೇ ಅಂತ ಮಾಡ್ತಾ ಇದ್ವಿ. ಆ ಕಾರ್ಯಕ್ರಮ ನಡೆಸಿಕೊಡ್ಲಿಕ್ಕೆ ಡಾಕ್ಟರ್ ಸುರೇಶ್ ಹನಗವಾಡಿ, ಜೆ ಜೆ ಮೆಡಿಕಲ್ ಕಾಲೇಜು ಪ್ರಾಧ್ಯಾಪಕರಾಗಿರುವ ಡಾಕ್ಟರ್ ಸುರೇಶ್ ಹನಗವಾಡಿ ಮತ್ತು ಕರ್ನಾಟಕ ಹಿಮೋಫಿಲಿಯಾ ಸೊಸೈಟಿ ಅಧ್ಯಕ್ಷರು ಆದ ಅವರು ನನ್ನ ಕಾರ್ಯಕ್ರಮಗಳು ಮಾಡಿ ನಡೆಸ್ಕೊಡ್ಲಿಕ್ಕೆ ಈ ಚಿಂತನ ಟಿವಿ ಕಾರ್ಯಕ್ರಮ ನಡೆಸ್ಕೊಡ್ಲಿಕ್ಕೆ ಬಂದಿದ್ದಾರೆ. ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಸುರೇಶ್ ಹನಗವಾಡಿ ಸರ್, ನಮಸ್ಕಾರ. ನಮಸ್ಕಾರ. ಈ ಕರ್ನಾಟಕ ಹಿಮೋಫಿಲಿಯಾ ಡೇ April 17 ಪ್ರತಿ ವರ್ಷ ಮಾಡ್ತಾ ಇದ್ದೀವಿ. ಇದರ ಬಗ್ಗೆ ನಮ್ಮ ವೀಕ್ಷಕರಿಗೆ ತಿಳಿಸಿಕೊಡೋದು ಏನೆಂದರೆ ಕುಸುಮ ರೋಗ ಎಂದರೇನು ಸರ್? ಕುಸುಮ ರೋಗ ಒಂದು ರಕ್ತ ಹೆಪ್ಪುಗಟ್ಟುವ ಕ್ರಿಯೆಯಲ್ಲಿಯ ನ್ಯೂನತೆಯಿಂದ ಉಂಟಾಗುವ ಒಂದು ರಕ್ತಸ್ರಾವ ರೋಗ. ಯಾರಾದರೂ ಗಾಯಗೊಂಡಾಗ ಕೇವಲ 5 ನಿಮಿಷದಲ್ಲಿ ರಕ್ತಸ್ರಾವ ನಿಂತೋಗುತ್ತೆ. ಆ 5 ನಿಮಿಷದಲ್ಲಿ ಈ ರಕ್ತನಾಳಗಳು ಮತ್ತು ಚಪ್ಪಟೆಯಾಕಾರದ ಪ್ಲೇಟ್ಲೆಟ್ ಎಂಬ ರಕ್ತ ಕಣಗಳು ಮತ್ತು ಕೊನೆಗೆ ಫೈಬ್ರಿನ್ ಎಂಬ ಒಂದು ಅಂಟು ಪದಾರ್ಥ ಉಂಟಾಗಿ ಆತಂಕಗೊಳಿಸಿರ್ತಕ್ಕಂಥ ರಕ್ತಸ್ರಾವ ಸಂಪೂರ್ಣವಾಗಿ ನಿಂತು ಹೋಗುತ್ತೆ ಆರೋಗ್ಯವಂತರಲ್ಲಿ. ಸೊ ರಕ್ತಸ್ರಾವ ನಿಲ್ಲದೇ ಇದ್ದರೆ ಅವರ ರಕ್ತನಾಳದಲ್ಲಿ ತೊಂದರೆ ಇರಬಹುದು, ಪ್ಲೇಟ್ಲೆಟ್ ರಕ್ತ ಕಣಗಳಲ್ಲಿ ಸಂಖ್ಯೆ ಅಥವಾ ಕಾರ್ಯಶೀಲತೆಯಲ್ಲಿ ತೊಂದರೆ ಆಗಿರ್ಬೋದು. ಬಟ್ ಇವತ್ತಿನ ದಿವಸ ನಾವು ಚರ್ಚೆ ಮಾಡೋದು ಹಿಮೋಫಿಲಿಯಾ ಮತ್ತು ಅಥವಾ ಕುಸುಮ ರೋಗದ ಬಗ್ಗೆ ಆಗಿರೋದರಿಂದ ಈ ಹಿಮೋಫಿಲಿಯಾ ರೋಗಿಗಳಲ್ಲಿ ರಕ್ತ ಹೆಪ್ಪುಗಟ್ಟುವ ಕ್ರಿಯೆ ನ್ಯೂನತೆ ಉಂಟಾಗಿರುತ್ತೆ ಅಂತ ಹೇಳಿದೆ. ಆದರೆ ಅವರಿಗೆ ರಕ್ತನಾಳಗಳು ಮತ್ತು ಪ್ಲೇಟ್ಲೆಟ್ ರಕ್ತ ಕಣಗಳು ಸಂಪೂರ್ಣ ಆರೋಗ್ಯ ಸ್ಥಿತಿಯಲ್ಲಿರುತ್ತೆ, ಆದರೆ ಕೊನೆಗೆ ಫೈಬ್ರಿನ್ ಅಂಶ ಉತ್ಪತ್ತಿಯಾಗುವಲ್ಲಿ ತೊಂದರೆ ಉಂಟಾಗುತ್ತೆ. ಸೊ ನಮ್ಮ ನೀರಿನ ಅಂಶದ ರಕ್ತದಲ್ಲಿ 13 ರಕ್ತ ಹೆಪ್ಪುಗಟ್ಟುವ ಪ್ರೋಟೀನುಗಳು ಇರುತ್ತೆ. ಈ 13 ಪ್ರೋಟೀನುಗಳು ಒಂದಕ್ಕೊಂದು ಕ್ರಿಯಾಶೀಲರಾಗಿ ಕೊನೆಗೆ ಫೈಬ್ರಿನ್ ಅಂಶ ಉತ್ಪತ್ತಿಯಾಗುತ್ತೆ. ಅಕಸ್ಮಾತ್ ಯಾವುದಾದರೂ ಒಂದು ಪ್ರೋಟೀನು ಕೊರತೆ ಉಂಟಾದಲ್ಲಿ ಆ ಕ್ರಿಯೆ ಮುಂದುವರಿದೆ, ಫೈಬ್ರಿನ್ ಉತ್ಪತ್ತಿಯಾಗದೆ ರಕ್ತಸ್ರಾವ ನಿಲ್ಲದೆ ರಕ್ತ ನಿರಂತರವಾಗಿ ಜಿನುಗತೊಡಗುತ್ತೆ. ಸಾಮಾನ್ಯವಾಗಿ ಈ 13 ಪ್ರೋಟೀನುಗಳಲ್ಲಿ 8ನೇ ಪ್ರೋಟೀನು ಅಥವಾ 9ನೇ ಪ್ರೋಟೀನು ಕೊರತೆ ಆಗುತ್ತೆ. ಕುಸುಮ ರೋಗವನ್ನು ಎಂದರೇನು, ಅದರಲ್ಲಿ ಪತ್ತೆ ಹಚ್ಚುವುದು ಹೇಗೆ? ಈ ರೋಗಿಗಳು ಇದು ಒಂದು ಹುಟ್ಟಿನಿಂದಲೇ ಬರ್ತಕ್ಕಂತಹ ರಕ್ತದ ತೊಂದರೆ. ಇವರ ರಕ್ತ ಹೆಪ್ಪುಗಟ್ಟುವ ಕ್ರಿಯೆಯಲ್ಲಿ ನ್ಯೂನತೆಯಿಂದಾಗಿ ಇದು ಮಗು ಕನಿಷ್ಠ 6 ತಿಂಗಳವರೆಗೂ ಏನೂ ಗೊತ್ತಾಗೋದಿಲ್ಲ. 6 ತಿಂಗಳ ನಂತರ ಮಗು ಅಂಬೆಗಾಲಿಕ್ಕೋದರಲ್ಲಿ ಅಥವಾ ಎದ್ದು ಮೆಲ್ಲಕ್ಕೆ ಪುಟ್ಟ ಪುಟ್ಟ ಹೆಜ್ಜೆ ಇಟ್ಟು ಓಡಾಡಲಿಕ್ಕೆ ಶುರು ಮಾಡಿದಾಗ ಸಣ್ಣ ಪುಟ್ಟ ಏಟುಗಳು ಮೈ ಮೇಲೆ ಕಂದು ಬಣ್ಣದ ಕೆಲವು ಕಲೆಗಳನ್ನ ಉಂಟು ಮಾಡುತ್ತೆ. ಅದನ್ನು ನೋಡಿದ ತಾಯಿ ಗಾಬರಿಗೊಂಡು ಅವ್ರನ್ನ ಮಗುನ ವೈದ್ಯರಲ್ಲಿ ತಗೊಂಬರ್ತಾರೆ.
ಇದು ಮೊದಲನೇ ಚಿಹ್ನೆ. ಮೈಮೇಲೆ ಕಂದು ಮಿಶ್ರಿತ ಕಲೆಗಳಾಗೋದು, ಮತ್ತು ಇನ್ನು ಓಡಾಡ್ತಾ ಓಡಾಡ್ತಾ ಕಾಲುಗಳಲ್ಲಿ ಕಾಲುಗಳು ಊದ್ಕೊಳ್ಳೋದು, ಅಥವಾ ದೇಹದ ಯಾವುದೇ ಭಾಗಕ್ಕೆ ಏಟು ಬಿದ್ದಾಗ ಆ ಭಾಗ ಊದ್ಕೊಳ್ಳೋದು, ಅಥವಾ ಹೊರಗಾಯಗಳಾದರೆ ಅಂದರೆ ಏನಾದರೂ ಕೊಯ್ದು ಗಾಯ ಅಂತಂದರೆ ರಕ್ತಸ್ರಾವ ನಿಲ್ಲೋದೇ ಇಲ್ಲ. ಬಟ್ ಇವರಿಗೆ ಮುಖ್ಯವಾಗಿ ಆಂತರಿಕವಾಗಿ ಆಗುವ ರಕ್ತಸ್ರಾವಗಳು ಜೀವವನ್ನು ಹಿಂಡುತ್ತೆ, ಅಂದರೆ ಕೀಲುಗಳಲ್ಲಿ ಸಾಮಾನ್ಯವಾಗಿ ಇವರಿಗೆ ರಕ್ತಸ್ರಾವ ಆಗುತ್ತೆ. ಆಮೇಲೆ ಮಾಂಸಖಂಡಗಳಲ್ಲಿ ಸ್ನಾಯುಗಳಲ್ಲಿ ರಕ್ತಸ್ರಾವ ಆಗ್ಬೋದು, ಅಥವಾ ದೇಹದ ಯಾವುದೇ ಭಾಗದಲ್ಲಾದರೂ ರಕ್ತಸ್ರಾವ ಆಗಬಹುದು. ಸೊ ಅದರಲ್ಲೂ ಪ್ರಾಣಾಂತಿಕ ರಕ್ತಸ್ರಾವಗಳು ಅಂದರೆ ಮಿದುಳಿನಲ್ಲಿ ರಕ್ತಸ್ರಾವ ಆದರೆ ಅಥವಾ ಕರುಳಲ್ಲಿ ರಕ್ತಸ್ರಾವ ಆದರೆ ಅಂಥ ಸಂದರ್ಭದಲ್ಲಿ ನಾವು ಚಿಕಿತ್ಸೆ ಕೊಡದೇ ಇದ್ದರೆ ಅದು ಪ್ರಾಣಾಂತಿಕವಾಗುವ ಸಾಧ್ಯತೆ ಇರುತ್ತೆ. ಸರ್, ಆಂಗ್ಲ ಭಾಷೆಯಲ್ಲಿ ಇದನ್ನು ಏನೆಂದು ಕರೆಯುತ್ತಾರೆ ಸರ್? ಇದನ್ನು ಆಂಗ್ಲ ಭಾಷೆಯಲ್ಲಿ ಹಿಮೋಫಿಲಿಯಾ ಅಂತ ಕರೀತಾರೆ. ಹೀಮೋ ಅಂದರೆ ರಕ್ತ, ಫಿಲಿಯಾ ಅಂದರೆ ಅದನ್ನು ಇಷ್ಟ, ಅಂದರೆ ಹಿಮೋಫಿಲಿಕ್ ಅಂತ ಹೇಳ್ತೇವೆ. ಅಂದರೆ ಇವರಿಗೆ ರಕ್ತದ ಸ್ರಾವ ತೊಂದರೆ ಆಗೋದ್ರಿಂದ ರಕ್ತದ ಒಂದೊಂದ್ಸರಿ ರಕ್ತದ ಮೇಲೇ ಜೀವನ ಅಳವಂಬಿಸುವಂಥ ಅನಿವಾರ್ಯತೆ ಆಗೋದ್ರಿಂದ ಇವರಿಗೆ ಹಿಮೋಫಿಲಿಕ್ ಅಂತ ಹೇಳ್ತಾರೆ. ಕನ್ನಡದಲ್ಲಿ ಕುಸುಮ ರೋಗ ಅಂತ ಹೇಳ್ತಾರೆ. ಕುಸುಮ ರೋಗ ಅಂತ ಯಾಕೆ ಹೇಳ್ತಾರೆ ಅಂದರೆ ಈ ಯಾವುದೇ ಹೆಣ್ಣು ಮೈನೆರೆತಾಗ ಮೊದಲ ರಕ್ತಸ್ರಾವಕ್ಕೆ ಮೆನಾರ್ಕಿ ಅಂತ ಹೇಳ್ತೀವಲ್ಲ, ಆವಾಗ ನಾವು ಕುಸುಮವತಿಯಾದಳು ಪುಷ್ಪವತಿಯಾದಳು ಅಂತ ಹೇಳ್ತೇವೆ. ಸೊ ನಮ್ಮ ಹಿಂದಿನವರು ಇವರು ಕೂಡ ರಕ್ತಸ್ರಾವಕ್ಕೆ ಒಳಗಾಗುವುದನ್ನು ನೋಡಿ ಇವರಿಗೆ ಈ ಕುಸುಮ ರೋಗ ಅಂತ ಹೆಸರನ್ನ ಕರೆದರು. ಸರ್, ಕುಸುಮ ರೋಗದಲ್ಲಿ ಎಷ್ಟು ವಿಧಗಳಿದ್ದಾವೆ ಸರ್? ಈಗಾಗಲೇ ಹೇಳಿದಂಗೆ 13 ಪ್ರೋಟೀನ್ಗಳಲ್ಲಿ ಸಾಮಾನ್ಯವಾಗಿ 8 ಪ್ರೋಟೀನ್ ಕೊರತೆ ಉಂಟಾದರೆ ಅದಕ್ಕೆ ನಾವು ಹಿಮೋಫಿಲಿಯಾ ಎ ಅಂತ ಕರಿತೇವೆ, ಅಂದರೆ ಕ್ಲಾಸಿಕಲ್ ಹಿಮೋಫಿಲಿಯಾ ಅಂತ ಕರಿತೇವೆ. ಇನ್ನು ಇದು ಸಾಮಾನ್ಯವಾಗಿ 80% ಪೇಷಂಟ್ಸು ಫ್ಯಾಕ್ಟರ್ 8 ಕೊರತೆಗೊಳಗಾಗ್ತಾರೆ. ಇನ್ನು 20% ಪೇಷಂಟ್ಸು ಫ್ಯಾಕ್ಟರ್ 9, ಅಂದರೆ ಇದನ್ನು ಕ್ರಿಸ್ಮಸ್ ರೋಗ ಅಂತ ಕರೀತಾರೆ, ಕ್ರಿಸ್ಮಸ್ ಡಿಸೀಸು ಅಥವಾ ಹಿಮೋಫಿಲಿಯಾ ಬಿ ಅಂತ ಕರಿತೇವೆ. ಈ ಎರಡು ಹಿಮೋಫಿಲಿಯಾ ಸಾಮಾನ್ಯವಾಗಿ, ತುಂಬ ವಿರಳವಾಗಿ ಹಿಮೋಫಿಲಿಯಾ ಸಿ ಅಂತಲೂ ಇದೆ ಫ್ಯಾಕ್ಟರ್ 11 ಡೆಫಿಷಿಯನ್ಸಿಯಿಂದ. ಸೊ ಹಾಗಾಗಿ ಸಾಮಾನ್ಯವಾಗಿ ಹಿಮೋಫಿಲಿಯಾ ಎ ಹಿಮೋಫಿಲಿಯಾ ಬಿ ನಮ್ಮಲ್ಲಿ ಕಂಡು ಬರ್ತಾರೆ. ಸರ್, ರೋಗದ ಲಕ್ಷಣಗಳು? ರೋಗದ ಲಕ್ಷಣಗಳು ಈಗಾಗಲೇ ಹೇಳಿದಂಗೆ ಮಗು ತೆವಳಕ್ಕೆ ಶುರು ಮಾಡಿದರೆ, ಅಂಬೆಗಾಲಿಕ್ಕಲಿಕ್ಕೆ ಶುರು ಮಾಡಿದರೆ, ಪುಟ್ಟ ಪುಟ್ಟ ಏಟುಗಳಿಂದ ಆಗುವ ಒಂದು ಕಂದು ಮಿಶ್ರಿತ ಬಣ್ಣದ ಗಡ್ಡೆಗಳು ಮೈ ತುಂಬ ಆಗಲಿಕ್ಕೆ ಶುರುವಾಗುತ್ತೆ. ಸೊ ಅದನ್ನು ನೋಡಿ ಆ ತಾಯಿ ವೈದ್ಯರಲ್ಲಿಗೆ ಮಗುವನ್ನು ತರೋದು ಸಾಮಾನ್ಯ. ಇನ್ನು ಇವರಿಗೆ ರಕ್ತಸ್ರಾವ ಗಾಯ ಆದರೆ, ಏನಾದರೂ ಕೊಯ್ಕೊಂಡ್ರೆ ಅಥವಾ ಹಲ್ಲು ಬಿದ್ದಾಗ ಅಥವಾ ಇನ್ನೇ ಏನಾದರೂ ಹೊರಗಾಯಗಳಿಂದ ಆಗುವ ರಕ್ತಸ್ರಾವ ನಿಲ್ಲೋದೇ ಇಲ್ಲ, ಆಗ ಈ ಮೂಗಲ್ಲಿ ರಕ್ತಸ್ರಾವ ಆಗ್ಬೋದು. ಆ ಥರ ಸಂದರ್ಭದಲ್ಲಿ ಕಂಟಿನ್ಯೂಸ್ ಬ್ಲೀಡಿಂಗ್ ಆದಾಗ ಅವ್ರನ್ನ ಆಸ್ಪತ್ರೆಗೆ ಕರ್ಕೊಂಬರೋದು ಇನ್ನೊಂದು. ಮತ್ತು ಇನ್ನೊಂದು ಬಹಳ ಮುಖ್ಯವಾದ್ದೇನು ಅಂದರೆ, ಹೊರಗಾಯಗಳಿಗೆ ಹೆಂಗೆ ನಿರಂತರವಾಗಿ ರಕ್ತಸ್ರಾವ ಆಗುತ್ತೋ ಮುಖ್ಯವಾಗಿ ಇವರಿಗೆ ಆಂತರಿಕವಾಗಿಯೂ ರಕ್ತಸ್ರಾವ ಆಗುತ್ತೆ. ಆಂತರಿಕ ಅಂದರೆ ಒಳ ಅಂಗಾಂಗಗಳಲ್ಲಿ ರಕ್ತಸ್ರಾವ ಆಗ್ಬೋದು. ಸಾಮಾನ್ಯವಾಗಿ ವೆಯ್ಟ್ ಬಿಯರಿಂಗ್ ಜಾಯಿಂಟ್ಸ್ ಅಂದರೆ ಈ ಕೀಲುಗಳು, ಅದರಲ್ಲೂ ಮೊಣಕಾಲಿನ ಕೀಲುಗಳು, ಪಾದದ ಸಂದುಗಳು ಅಥವಾ ಕೈನಲ್ಲಿ ಎಲ್ಬೋ ಜಾಯಿಂಟು ಅಥವಾ ಶೋಲ್ಡರ್ ಜಾಯಿಂಟು, ಅಂದರೆ ಕೀಲುಗಳಲ್ಲಿ ಯಾವುದಾದರೂ ಕೀಲುಗಳು ಇದಕ್ಕೆ ಒಳಗಾಗ್ಬೋದು. ಮತ್ತು ಸ್ನಾಯುಗಳಲ್ಲಿ ರಕ್ತಸ್ರಾವ ಆಗ್ಬೋದು. ದೇಹದ ಯಾವುದೇ ಭಾಗದಲ್ಲಾದರೂ ರಕ್ತಸ್ರಾವ ಆಗ್ಬೋದು. ಪ್ರಾಣಾಂತಿಕವಾಗಿರುವಂಥವು ಮಿದುಳಿನಲ್ಲಿ ಆಗುವ ರಕ್ತಸ್ರಾವ, ಕತ್ತಿನಲ್ಲಿ ಆಗುವ ರಕ್ತಸ್ರಾವ, ಕರುಳುಗಳಲ್ಲಿ ಆಗುವ ರಕ್ತಸ್ರಾವಗಳು. ಚಿಕಿತ್ಸೆ ಅಕಸ್ಮಾತ್ ಕೊಡದೇ ಇದ್ದರೆ ಅವ್ರನ್ನ ಜೀವನ ಉಳಿಸೋದು ತುಂಬ ಕಠಿಣವಾಗುತ್ತೆ. ರೋಗಿಗಳಿಗೆ ಚಿಕಿತ್ಸೆ ಹೇಗಿರ್ತದೆ? ಇವರಿಗೆ ಈಗಾಗಲೇ ಹೇಳಿದಂಗೆ ಈ ಇದಕ್ಕೆ ಮುಖ್ಯ ಕಾರಣ ಅವರ ರಕ್ತದಲ್ಲಿ ಕೊರತೆಯಾಗಿರುವ ಕೆಲವು ರಕ್ತ ಹೆಪ್ಪುಗಟ್ಟುವ ಪ್ರೋಟೀನುಗಳು. ಸೊ ಟ್ರೀಟ್ಮೆಂಟ್ ಏನಪ್ಪ ಅಂತಂದರೆ ಅವರ ರಕ್ತದಲ್ಲಿ ಇಲ್ಲದೇ ಇರತಕ್ಕಂಥ ರಕ್ತ ಹೆಪ್ಪುಗಟ್ಟುವ ಪ್ರೋಟೀನುಗಳನ್ನ ನಾವು ಹೊರಗಡೆಯಿಂದ ಇಂಜೆಕ್ಷನ್ಗಳ ಮುಖಾಂತರ ಅಥವಾ ರಕ್ತ ಪೂರಣೆಯಿಂದ ಅದನ್ನು ರೀಪ್ಲೇಸ್ ಮಾಡೋದೇ ಚಿಕಿತ್ಸೆ. ಸರ್,
ಅಂದರೆ ರೀಪ್ಲೇಸ್ಮೆಂಟ್ ಥೆರಪಿ ಅಂತ ಹೇಳ್ತೇವೆ. ಅವರು ರಕ್ತಸ್ರಾವಕ್ಕೊಳಗಾದಾಗ ಅವರ ರಕ್ತದಲ್ಲಿ ಇಲ್ಲದೇ ಇರತಕ್ಕಂಥ ಫ್ಯಾಕ್ಟರ್ 8 ಇರ್ಬೋದು ಅಥವಾ ಫ್ಯಾಕ್ಟರ್ 9 ಇರ್ಬೋದು, ಅದನ್ನು ಇಂಜೆಕ್ಷನ್ ಮುಖಾಂತರ. ಬಟ್ ಇದು ಅಂಗಡಿಗಳಲ್ಲಿ ಟ್ಯಾಬ್ಲೆಟ್ಟು ಸಿರಪ್ ಥರ ಸಿಗಲ್ಲ, ಅದನ್ನು ಇನ್ನೊಬ್ಬ ಆರೋಗ್ಯವಂತ ರಕ್ತದಾನ ಮಾಡ್ತಾನಲ್ಲ, ಆ ರಕ್ತದಿಂದ ಅದರಲ್ಲಿರ್ತಕ್ಕಂಥ ಪ್ಲಾಸ್ಮಾದಿಂದ ಬೇರ್ಪಡಿಸಿ ಈ ಇಂಜೆಕ್ಷನ್ಗಳು ಸಿಗೋ ಥರ ವ್ಯವಸ್ಥೆ ಇದೆ. ಆದರೆ ದುರದೃಷ್ಟವಶಾತ್ ಈ ಇಂಜೆಕ್ಷನ್ಗಳು ನಮ್ಮ ದೇಶದಲ್ಲಿ ತಯಾರಾಗ್ತಾ ಇಲ್ಲ. ಇವನ್ನ ನಾವು ಹೊರದೇಶದಿಂದ ಆಮದು ಮಾಡಿಕೊಳ್ಳುವ ಅನಿವಾರ್ಯ ಪರಿಸ್ಥಿತಿ ಇರೋದರಿಂದ ಅವು ತುಂಬ ದುಬಾರಿ, ಬಡವರಿಗೆ ಅವು ಸಿಗೋದೇ ಇಲ್ಲ. ಹಾಗಾಗಿ ನಮ್ಮ ಹಿಮೋಫಿಲಿಯಾ ಮಕ್ಕಳು ಅವರಿಗೆ ಚಿಕಿತ್ಸೆ ದೊರೆದೆ ಸಾಕಷ್ಟು ತೊಂದರೆಯನ್ನು ಅನುಭವಿಸ್ತಾರೆ. ಇನ್ನು ಅಕಸ್ಮಾತ್ ಆ ಇಂಜೆಕ್ಷನ್ಗಳು ಸಿಗದೇ ಇದ್ದರೆ ಅನಿವಾರ್ಯವಾಗಿ ವೈದ್ಯರುಗಳು ಈ ಪ್ಲಾಸ್ಮಾ ಅಥವಾ ರಕ್ತದ ಪೂರಣೆಯಿಂದಾಗಿ ಅವ್ರನ್ನ ರಕ್ತಸ್ರಾವವನ್ನು ನಿಲ್ಲಿಸೋದಕ್ಕೆ ಪ್ರಯತ್ನ ಮಾಡ್ತಾರೆ. ಅವರ ಅಕಸ್ಮಾತ್ ದುರದೃಷ್ಟವಶಾತ್ ಆ ರಕ್ತದಾನಿಯ ರಕ್ತದಲ್ಲಿ ಏನಾದರೂ ಈ ರಕ್ತದ ಸೋಂಕುಗಳಿದ್ದರೆ ಅವು ಕೂಡ ಇವರಿಗೆ ಹೋಗಿ ಅಮಾಯಕವಾಗಿ ಆ ರಕ್ತದ ಸೋಂಕುಗಳು ಎಚ್ ಐ ವಿ ಆಗಿರ್ಬೋದು, ಎಚ್ ವಿ ಸಿ ಜಿ ಆಗಿರ್ಬೋದು, ಅಂದರೆ ಕಾಮಾಲೆ ರೋಗ, ಇವಕ್ಕೆ ಕೂಡ ಅವರು ಬಲಿಯಾಗುವ ಸಾಧ್ಯತೆ ಇರುತ್ತೆ. ಆದ್ದರಿಂದ ನಿರ್ದಿಷ್ಟವಾದ ಪ್ರೋಟೀನುಗಳ ಉಳ್ಳ ಆ ಇಂಜೆಕ್ಷನ್ಗಳನ್ನ ಕೊಡೋದು ಕ್ಷೇಮಕರ ಸುರಕ್ಷಿತ ಒಂದು ಚಿಕಿತ್ಸಾ ವಿಧಾನ ಅಂತ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಚ್ಛಪಡ್ತೇನೆ. ಸರ್, ನಿಮ್ಮ ಚಿಕ್ಕಪ್ಪರಿಗೂ ಈ ರೋಗ ಇತ್ತು ಅಂತ ಕೇಳಿದ್ದೆ ಸರ್, ಅವ್ರು ಇವತ್ತಿಲ್ಲ, ಅವ್ರ ಬಗ್ಗೆ ಏನು ಹೇಳ್ತೀರಾ ನೀವು? ಇದೇ ಹರಿಹರದಲ್ಲಿ ನಮ್ಮ ಸೋದರ ಮಾವ ಇದ್ದರು ಇಲ್ಲಿ ಹರಿಹರದಲ್ಲಿ. ಸೊ ಆಗ ನಾನು ಬಳ್ಳಾರಿಯಲ್ಲಿ ಓದ್ತಾ ಇದ್ದೆ. ಸೊ ಪ್ರತಿ ಬೇಸಿಗೆ ರಜಕ್ಕೆ ನಾವು ಇಲ್ಲಿ ಹರಿಹರಕ್ಕೆ ಬರ್ತಾಯಿದ್ವಿ. ಸೋದರ ಮಾವ, ಅಜ್ಜ, ಅಜ್ಜಿ ಎಲ್ಲರಿಗೂ ಆ ಬಾಂಧವ್ಯ ಇರುತ್ತಲ್ಲ, ನಾವು ರಜೆ ಸಿಕ್ಕ ಕೂಡಲೇ ಓಡಿ ಬರ್ತಾಯಿದ್ವಿ. ಸೊ ಇವರಿಗೆ ನಮ್ಮ ಸೋದರ ಮಾವನಿಗೆ ಕೂಡ ಈ ಹಿಮೋಫಿಲಿಯಾ ಇತ್ತು. ಈ ಹಿಮೋಫಿಲಿಯಾ ಇದ್ದಾಗ ಅವರಿಗೆ ಅದನ್ನು ಡಯಾಗ್ನೋಸಿಸ್ ಮಾಡಲೇ ಇಲ್ಲ, ಆಮೇಲೆ ಡಯಾಗ್ನೋಸಿಸ್ ಯಾವ ಫ್ಯಾಕ್ಟರ್ ಅಂತಲೇ ಗೊತ್ತಾಗಲಿಲ್ಲ ಕೊನೆವರೆಗೂ. ಆಮೇಲೆ ನಂತರ ಅವರು ರಕ್ತಸ್ರಾವಕ್ಕೆ ಹೋದಾಗ ವೈದ್ಯರುಗಳು ಮಾಡಿದ ಚಿಕಿತ್ಸೆ ಎಡವಟ್ಟುಗಳಿಂದ ಅವರು ಸಾಕಷ್ಟು ಹಿಂಸೆ ಅನುಭವಿಸಿದರು. ಆಮೇಲೆ ಸ್ಕೂಲಿಗೆ ಹೋಗೋಕ್ಕಾಗಲಿಲ್ಲ, ಶಿಕ್ಷಣದಿಂದ ವಂಚಿತರಾದರು. ಒಟ್ಟಾರೆ ಅವರು ಯಾವ ಥರ ಪ್ರತಿರೂಪ ಅಂದರೆ ನಮ್ಮ ದೇಶದಲ್ಲಿ ಒಬ್ಬ ಹಿಮೋಫಿಲಿಯಾ ಹೇಗೆ ಜೀವನ ಮಾಡ್ತಾನೆ, ಹೇಗೆ ಸಂಕಷ್ಟಗಳ ಏನು ಸರಮಾಲೆಗೆ ಒಳಗಾಗ್ತಾನೆ ಅನ್ನೋದಕ್ಕೆ ಅವರು ಜೀವಂತ ಸಾಕ್ಷಿಯಾಗಿದ್ದರು. ಆಗ ತಮಗಾದ ಆ ಎಲ್ಲ ತೊಂದರೆಗಳಿಂದಾಗಿ ಅವರು ವೈದ್ಯ ಲೋಕವನ್ನೇ ಬೈತಾ ಇದ್ದರು. ಈ ಡಾಕ್ಟ್ರುಗಳಿಗೆ ಹಿಮೋಫಿಲಿಯಾ ಗೊತ್ತಿಲ್ಲ, ನೀನು ಡಾಕ್ಟ್ರ್ ಆಗು, ನನಗೂ ಇದು ತೊಂದರೆ ಇರೋದು ಅಂತ ಬಳ್ಳಾರಿಯಲ್ಲಿ ಡಾಕ್ಟರ್ ಸುರೇಶ್ ಅಂತ ಇದ್ದರು, ಕೆ ಜಿ ಸುರೇಶ್ ಸೀನಿಯರ್ ಮೋಸ್ಟ್ ಡಾಕ್ಟರ್, ಅವರು ನನಗೆ ಇದನ್ನು ಪತ್ತೆ ಹಚ್ಚಿ. ಸೊ ನಮ್ಮ ತಂದೆ ತಾಯಿಗಳಿಗೆ ಹೇಳಿದ್ದು ಒಂದೇ, ಅವರು ಇನ್ನು ಇವನ್ನ ಎಲ್ಲಿ ಹೊರಗಡೆ ಬಿಡಬೇಡಿ, ಇವನ್ನ ಭಾಳ ಹುಷಾರಾಗಿ ಬೆಳೆಸಿ ಅಂತ. ಸೊ ಹಾಗಾಗಿ ನನಗೂ ಇದ್ದಿದ್ದು ನಮ್ಮ ಸೋದರ ಮಾವನಿಗೆ ಗೊತ್ತಾದ ಮೇಲೆ ಅವರು ಹೇಳ್ತಾ ಇದ್ದರು, ನೀನು ವೈದ್ಯನಾಗಬೇಕು, ಇದರಲ್ಲಿ ಸಂಶೋಧನೆ ಮಾಡಬೇಕು, ನನ್ನಂತಹ ಎಷ್ಟೋ ಹಿಮೋಫಿಲಿಯಾದವರಿಗೆ ಒಂದು ಉತ್ತಮ ನೆಲೆಯನ್ನು ಕಟ್ಟಬೇಕು ಅಂತ ಅವರು ತುಂಬ ಹೇಳ್ತಾ ಇದ್ದರು. ಸೊ ಆಗ ಒಂದು ದಿವಸ ಅವರಿಗೆ ಒಂದು ಬೇಸಿಗೆ ರಜಕ್ಕೆ ನಾವು ಬಂದಾಗ ಅವರಿಗೆ ವಿಪರೀತ ತಲೆನೋವು ಉಂಟಾಯಿತು. ಇದೇ ನಮ್ಮ ಚಿಗಟೇರಿ ಜನರಲ್ ಆಸ್ಪತ್ರೆಗೆ ಅವರೊಟ್ಟಿಗೇ ಇದೇ ಒಂದು ಪ್ಯಾಸೆಂಜರ್ ಟ್ರೈನ್ ಹರಿಹರದಿಂದ ದಾವಣಗೆರೆಗೆ ಹೋದ್ವಿ ಇಬ್ಬರು. ಅಲ್ಲಿ ಅವರು ಡಾಕ್ಟ್ರಿಗೆ ಹೇಳ್ತಾ ಇದ್ದಾರೆ, ನನಗೆ ಹಿಮೋಫಿಲಿಯಾ ಇದೆ, ನನಗೆ ಮಿದುಳಿನಲ್ಲಿ ರಕ್ತಸ್ರಾವ ಆಗೋ ಸೂಚನೆ ಲಕ್ಷಣಗಳಿದೆ, ನನಗೆ ಒಂದು 2-3 ಬಾಟಲ್ ರಕ್ತ ಹಾಕಿ ನಾನು ಉಳಿತೇನೆ ಅಂತ. ಆದರೆ ಆ ವೈದ್ಯರಿಗೆ ಎಗೋ ಅಡ್ಡ ಬಂತು, ಅವ್ರಿಗೆ ಸಿಟ್ಟು ಬಂತು. ಆಗ ನೀನು ಡಾಕ್ಟ್ರ, ನಾನು ಡಾಕ್ಟ್ರ, ನನಗೆ ಹೇಳ್ತೀಯಲ್ಲ ನೀನು ಬ್ಲಡ್ ಹಾಕೋ ಅಂತ, ನಿಂದು ರಿಪೋರ್ಟ್ಸ್ ತೋರಿಸು, ಅದು ತೋರಿಸು, ಇದು ತೋರಿಸು ಅಂತ ಸರಿಯಾಗಿ ಬೈದರು. ನಾನು ಅವಾಗ ಅವ್ರ ಜೊತೆನೇ ಇದ್ದೆ. ಸೊ ಆಗ ಅವ್ರು ಹೇಳ್ತಾ ಇದ್ರು, ಅಲ್ಲಿ ವಿಶ್ವೇಶ್ವರಯ್ಯ ಪಾರ್ಕ್ ಎದುರುಗಡೆ ಆ ಕಲ್ಲು ಬೆಂಚ್ ಮೇಲೆ ಮಲಗಿ ಬಿಸಿಲಿಗೆ ತಲೆ ಒಡ್ಡಿ ಆ ವಿಪರೀತ ತಲೆನೋವಿಂದ ತಲೆ ಕೂದಲು ಕಿತ್ಕೊಳ್ಳುವಷ್ಟು ನೋವಿನಲ್ಲೂ ಅವರು ನೀನು ವೈದ್ಯನಾಗಲೇಬೇಕು ಅಂತ ಹೇಳ್ತಾ ಇದ್ರು. ಸೊ ನಂತರ ನಾವು ಏನೂ ಚಿಕಿತ್ಸೆ ಇಲ್ಲದೆ ಮತ್ತೆ ವಾಪಸ್ ಹರಿಹರಕ್ಕೆ ಬಂದು ಹರಿಹರದಲ್ಲಿ ಅವರು ಸಂಪೂರ್ಣ ಏನು ಒಂದು ವಾರ ನರಳಿ ಸಾವನ್ನಪ್ಪಿದರು.
ಆ ಸಾವು ನಿಜವಾಗಲೂ ಒಂದು ನನ್ನ ಜೀವನದಲ್ಲಿ ಒಂದು ಟರ್ನಿಂಗ್ ಪಾಯಿಂಟ್ ಆಯಿತು. ಆವತ್ತೇ ನಾನು ದೃಢ ನಿರ್ಧಾರ ಮಾಡಿದೆ ವೈದ್ಯನಾಗಿ ನಾನು ಒಂದು ಈ ಹಿಮೋಫಿಲಿಯಾ ಸೊಸೈಟಿ ಥರ ಮಾಡಿ ಎಲ್ಲ ನಮ್ಮ ಹಿಮೋಫಿಲಿಯಾ ಮಕ್ಕಳು ನಮ್ಮ ತರಹ ಒಂದು ತೊಂದರೆಗಳನ್ನ ಅನುಭವಿಸಬಾರ್ದು ಅನ್ನೋ ಒಂದು ಛಲಕ್ಕೆ ಬಿದ್ದು ಆ ವೈದ್ಯನೂ ಆದೆ. ನಂತರ ವೈದ್ಯನಾದರೂ ಕೂಡ ನನಗೂ ಇದು ತೊಂದರೆ ಇರೋದರಿಂದ ನಾನು ಪೆಥಾಲಜಿ ಎಮ್ ಡಿ ಕೆ ಎಮ್ ಸಿ ಹುಬ್ಳಿನಲ್ಲಿ ಮಾಡಿ ಆ ರಕ್ತ ರೋಗಶಾಸ್ತ್ರದಲ್ಲಿ ವೆಲ್ಲೂರಲ್ಲಿ ಸ್ವಲ್ಪ ಟ್ರೈನಿಂಗ್ ತಗೊಂಡು ನಂತರ ಈ ಸೊಸೈಟಿನ ಹುಟ್ಟಾಕಿ 27 ವರ್ಷದಿಂದ ನಾವು ಸತತವಾಗಿ ಇಡೀ ಕರ್ನಾಟಕದಾದ್ಯಂತ ಈ ತರಹ ರಕ್ತಸ್ರಾವ ರೋಗಿಗಳನ್ನ ಹುಡುಕಿ ನೋಂದಾಯಿಸಿ ಅವರಿಗೆ ಸಾಂತ್ವನ, ಅವರಿಗೆ ಚಿಕಿತ್ಸೆ, ಅವರಿಗೆ ಈ ನಂದು ಬ್ಲಡ್ ಟೆಸ್ಟ್ ಆಗಿದೆ. ನಾನು ಸೆಕೆಂಡ್ MBBS ಎಂಟರ್ ಆದಮೇಲೆ ಬಾಂಬೆಗೆ ಅಡ್ರೆಸ್ ಕೊಟ್ಟಾಗಿ ಸೊ ಹಾಗಾಗಿ ನಾವು ಮೊದಲ ಕಾಲ ಕೆಲಸ ಮಾಡಿದ್ದು ಈ ರಕ್ತ ಪರೀಕ್ಷೆಗಳನ್ನ ಇಲ್ಲೇ ಏರ್ಪಡಿಸಿದ್ವಿ. ಈಗ ನಾವು ದಾವಣಗೆರೆಯಲ್ಲೇ ನಮ್ಮ ಕರ್ನಾಟಕ ಹಿಮೋಫಿಲಿಯಾ ಸೊಸೈಟಿ ಮತ್ತು ನಮ್ಮ ಪೆಥಾಲಜಿ ವಿಭಾಗದ ಜೆ ಜೆ ಮೆಡಿಕಲ್ ಕಾಲೇಜಿನ ಪೆಥಾಲಜಿ ವಿಭಾಗದಲ್ಲಿ ಈ ರಕ್ತ ಪರೀಕ್ಷೆಗಳನ್ನ ನಾವು ಏರ್ಪಡಿಸಿದ್ದೀವಿ. ಯಾರೂ ವೆಲ್ಲೂರು ಬಾಂಬೆ ಅಲ್ಲಿ ಹೋಗುವ ಅವಶ್ಯಕತೆ ಇನ್ನಿಲ್ಲ. ಸೊ ಮತ್ತು ಚಿಕಿತ್ಸೆಗೆ ಬೇಕಾಗಿರ್ತಕ್ಕಂಥ ತುಂಬ ದುಬಾರಿ ಇಂಜೆಕ್ಷನ್ಗಳು ಕೂಡ ಎಲ್ಲರಿಗೂ ಸಿಗೋ ಥರ ವ್ಯವಸ್ಥೆ ಮಾಡಿದ್ದೀವಿ. ಬಟ್ ಇಂತಹ ಒಂದು ರೇರ್ ಡಿಸೀಸ್ನ ತಗೊಂಡು ಅದರ ಬಗ್ಗೆ ಕೆಲಸ ಮಾಡೋದು ಅಷ್ಟು ಸುಲಭ ಇಲ್ಲ. ನಾನಾ ಸಮಸ್ಯೆಗಳನ್ನ ಎದುರಿಸಿದ್ವಿ. ಇಂಥ ಸಂದರ್ಭದಲ್ಲಿ ಏನು ನಿಧಿ ಸಂಗ್ರಹ ನಮಗೆ ಅನಿವಾರ್ಯ ಆಯಿತು. ಯಾಕಂದರೆ ಸುಮಾರು ಜನ ಬಡವರೇ ನಮ್ಮಲ್ಲಿ ಬರ್ತಾಯಿದ್ರು. ಹಾಗಾಗಿ ಹೆಸರಾಂತ ಗಾಯಕ ಡಾಕ್ಟರ್ SP ಬಾಲಸುಬ್ರಹ್ಮಣ್ಯ ಅವರನ್ನು ಕಂಡಾಗ ಅವರು ಇದ್ರ ಮನ ಕರಗಿ ನಾನು ಬರೇ ಏನು ನೀವೆಲ್ಲ ಡಾಕ್ಟ್ರುಗಳು ಡೈರೆಕ್ಟಾಗಿ ಪೇಷಂಟ್ಸಿಗೆ ಸೇವೆ ಮಾಡ್ತಿದ್ದೀರಾ, ಆದರೆ ನಾನು ವೈದ್ಯನಲ್ಲ, ಆದರೆ ನಾ ಮೆಡಿಕಲ್ ಡಾಕ್ಟರ್ ಅಲ್ಲ, ಆದರೆ ಐ ಹ್ಯಾವ್ ಡಾಕ್ಟರೇಟ್ ಇನ್ ಮ್ಯೂಸಿಕ್, ನನಗೊಂದು ಅವಕಾಶ ಕೊಡಿ ಡಾಕ್ಟ್ರೇ, ನಾನು ನಿಮ್ಮ ರೋಗಿಗಳಿಗೆ ಸೇವೆ ಸಲ್ಲಿಸೋದಕ್ಕೆ ಅಂತ. ಸೊ ಇದೇ 17 April 1999 ಇದು ದಾವಣಗೆರೆಗೆ ಅವರು ಬಂದು ಅವತ್ತೊಂದು ಕಾರ್ಯಕ್ರಮ ಕೊಟ್ಟು ನಿಧಿ ಸಂಗ್ರಹ ಮಾಡಿ ನಮ್ಮ ಸೊಸೈಟಿಯ ದಿಕ್ಕನ್ನೇ ಬದಲಿಸಿದರು. ಸೊ ಅವರು ಅವತ್ತು ಹಾಕಿಕೊಟ್ಟ ಆ ಒಂದು ನಿಧಿ ಸಂಗ್ರಹ ಯೋಜನೆ ಇಂದಿಗೂ ಅವರು ಪ್ರತಿ ವರ್ಷ ಒಂದು ದಿನ ನಾನು ಹಿಮೋಫಿಲಿಯಾಗಾಗಿ ಮುಡುಪಾಗಿಡ್ತೀನಿ, ಬರೀ ಫಂಡ್ ರೈಸಿಂಗಿಗಲ್ಲ, ನಿಮ್ಮ ಹಿಮೋಫಿಲಿಯಾ ಮಕ್ಕಳು ನೋವನ್ನ ಮರಿತಾರಂದರೆ ಅವ್ರಿಗೋಸ್ಕರ ಬಂದು ನಾನು ಹಾಡ್ತೇನೆ ಅನ್ನೋ ಒಂದು ಕಮಿಟ್ಮೆಂಟ್ನ ಕೊಟ್ಟರು. ಸೊ ನನಗೆ ತುಂಬ ಹೆಮ್ಮೆ ಆಗುತ್ತೆ ಅಂಥವರು. ಆಮೇಲೆ ನಂತರ ದಾವಣಗೆರೆ ನಗರಾಭಿವೃದ್ಧಿ ಪ್ರಾಧಿಕಾರದಿಂದ CA ಸೈಟ್ ಶ್ಯಾಂಕ್ಷನ್ ಆಗಿತ್ತು, ಅದಕ್ಕೆ ದುಡ್ಡು ಕಟ್ಟೋದಕ್ಕೆ ಪರದಾಡ್ತಾ ಇದ್ವಿ. ಅಂಥ ಸಂದರ್ಭದಲ್ಲಿ ನಮ್ಮ ದಾವಣಗೆರೆ ನಗರದ ಕಿರುವಾಡಿ ಗಿರಿಜಮ್ಮನವರು ಆ ನಿವೇಶನವನ್ನು ನಮ್ಮ ಸೊಸೈಟಿಗೆ ತಾವೇ ದಾನ ಮಾಡಿ ಕೊಡಿಸಿ ಅದು ಒಂದು ಒಂದು ಏನು ಒಂದು ಶಾಶ್ವತ ನೆಲೆ ಮಾಡುವಂಥ ಬೆನ್ ತಟ್ಟಿ ಕೆಲಸ ಶುರು ಮಾಡಿದ್ವಿ. ಇವತ್ತಿನ ದಿವಸ ನಿಜಲಿಂಗಪ್ಪ ಬಡಾವಣೆಯ ರಿಂಗ್ ರೋಡ್ನಲ್ಲಿ ಎಷ್ಟು ಕಷ್ಟಪಟ್ಟು ನಾವು ಈ ಒಂದು ಕೇಂದ್ರವನ್ನು ಸ್ಥಾಪಿಸಿದ್ದೇವೆ. ಎಲ್ಲ ರಕ್ತ ರೋಗಿಗಳಿಗೆ ಈ ಲ್ಯಾಬ್ ಡಯಾಗ್ನೋಸಿಸು, ಈವನ್ ಇದು ಬ್ಲಡ್ ಬ್ಯಾಂಕ್, ಇದು ಪ್ಲಾಸ್ಮಾ, ಕ್ರಯೋ ಅಥವಾ ಎಲ್ಲ ಇವನ್ನ ಕೈಗೆಟುಕುವ ದರದಲ್ಲಿ ಮತ್ತು ತುಂಬ ಬಡವರಿಗೆ ಉಚಿತವಾಗಿ ನಾವು ನೀಡ್ತಾ ಬಂದಿದ್ದೀವಿ. ಮತ್ತು ಅಲ್ಲಿ ಒಂದು 10-bedded ಇನ್ ಪೇಷಂಟು, ಅವರಿಗೆ ಫಿಸಿಯೋಥೆರಪಿ, ಅವರಿಗೆ ಎಲ್ಲ ಏನೆಲ್ಲ ಬೇಕೋ ಅದನ್ನು ನಾವು ಏರ್ಪಡಿಸಿದ್ವಿ. ಬಟ್ ಆದರೆ ಇನ್ನೂ ಮಾಡುವ ಕೆಲಸ ತುಂಬ ಇದೆ. ನಗರದ ಹೆಸರಾಂತ ಉದ್ಯಮಿಗಳು, ದಾನಿಗಳು ಎಲ್ಲ ನಮ್ಮ ಸಪೋರ್ಟಿಂದಾಗಿ ಇವತ್ತು ಇಷ್ಟು ಮಾಡೋಕ್ಕೆ ಸಾಧ್ಯ ಆಗಿದೆ. ಇವತ್ತು ವರ್ಲ್ಡ್ ಹಿಮೋಫಿಲಿಯಾ ಡೇ 1999 April 17 SPB ನಮಗೆ ಕನ್ಸರ್ಟ್ ಕೊಟ್ಟಿದ್ದು. ಸೊ ಈ ಪ್ರತಿ ಹಿಮೋಫಿಲಿಯಾ ವಿಶ್ವ ಹಿಮೋಫಿಲಿಯಾ ದಿನಾಚರಣೆ ಎಂದು ನಾವು ಏನಾದರೂ ಒಂದು ಅವೇರ್ನೆಸ್ ಪ್ರೋಗ್ರಾಮ್ನ ಮಾಡ್ತೇವೆ. ಸೊ ಈ ವರ್ಷ ಪ್ರತಿ ವರ್ಷ ಒಂದೊಂದು ಥೀಮ್. ವರ್ಲ್ಡ್ ಹಿಮೋಫಿಲಿಯಾ ಡೇ ಅಂತಂದರೆ ವಿಶ್ವ ಹಿಮೋಫಿಲಿಯಾ ದಿನಾಚರಣೆ ಯಾಕೆ ಆಚರಿಸ್ತೀವಂದರೆ 1963 ವಿಶ್ವ ಹಿಮೋಫಿಲಿಯಾ ಫೆಡರೇಷನ್ನ ಹುಟ್ಟಿ ಹಾಕಿ ಇಡೀ ಪ್ರಪಂಚದಾದ್ಯಂತ ಹಿಮೋಫಿಲಿಯಾ ಚಿಕಿತ್ಸೆಗೆ ಒಂದು ನಾಂದಿ ಆಡಿರತಕ್ಕಂಥ ನಮ್ಮ ವರ್ಲ್ಡ್ ಫೆಡರೇಷನ್ ಸ್ಥಾಪಕ ಹುಟ್ಟಿದ ಹಬ್ಬ.
ಸೊ ಹಾಗಾಗಿ ನಾವು ಏಪ್ರಿಲ್ 17 ವಿಶ್ವ ಹಿಮೋಫಿಲಿಯಾ ದಿನಾಚರಣೆಯನ್ನು ಆಚರಿಸ್ತೀವಿ. ಈ ವರ್ಷದ ಥೀಮ್ ಏನು ಅಂದರೆ ಶೇರಿಂಗ್ ನಾಲೆಡ್ಜ್ ಮೇಕ್ಸ್ ಅಸ್ ಸ್ಟ್ರಾಂಗರ್ ಅಂತ. ಅಂದರೆ ಅವೇರ್ನೆಸ್ಸೇ ಇಲ್ಲ, ಹಾಗಾಗಿ ಅವೇರ್ನೆಸ್ ಮೂಡಿಸೋದಕ್ಕೆ ನಮ್ಮ ಎಲ್ಲ ಸಮಾಜದ ವಿವಿಧ ಏನು ವ್ಯಕ್ತಿಗಳು ಸಹಕಾರ ನೀಡಿ ಈ ಒಂದು ಕೆಲಸವನ್ನು ಮಾಡ್ತಾರೆ. ಡಾಕ್ಟರ್, ಕುಸುಮ ರೋಗ ಇವರಿಗಿದೆ ಅಂತ ಯಾವ ರೀತಿ ಲ್ಯಾಬ್ ಪರೀಕ್ಷೆ, ಯಾವ್ಯಾವ ಲ್ಯಾಬ್ ಪರೀಕ್ಷೆ ಮಾಡಿ ಐಡೆಂಟಿಫೈ ಮಾಡ್ತೀರ? ಮೊದಲು ಅವರಿಗೆ ಕ್ಲಿನಿಕಲ್ ಆಗಿ ಏನಾದರೂ ಸಮಸ್ಯೆಗಳಿದ್ರೆ ಕಂದು ಬಣ್ಣ ಅದೆಲ್ಲ ನೋಡಿ, ಜಾಯಿಂಟ್ ಬ್ಲೀಡಿಂಗು ಅದೆಲ್ಲ ನೋಡಿ, ಮತ್ತು ರಕ್ತ ಪರೀಕ್ಷೆ ಮಾಡಿ ಅವರಿಗೆ ಫ್ಯಾಕ್ಟರ್ 8 ಡೆಫಿಷಿಯನ್ಸಿನೋ ಅಥವಾ ಫ್ಯಾಕ್ಟರ್ 9 ಡೆಫಿಷಿಯನ್ಸಿನೋ ಅದನ್ನು ನಾವು ಪತ್ತೆ ಹಚ್ಚೋದಕ್ಕೆ ಲೆಬೊರೇಟ್ರಿ ಅವಶ್ಯಕತೆ ಇದೆ. ಲೆಬೊರೇಟ್ರಿ ಮುಂಜಾಗ್ರತಾ ಕ್ರಮಗಳು ಏನೇನು? ಮುಂಜಾಗ್ರತಾ ಕ್ರಮಗಳು ಏನು ಅಂದರೆ, ಅವರಿಗೆ ಹಿಮೋಫಿಲಿಯಾ ಇದೆ ಅಂದ ತಕ್ಷಣವೇ ಆತಂಕಗೊಳ್ಳುವ ಅವಶ್ಯಕತೆ ಇಲ್ಲ. ಅವರಿಗೆ ನಾನು ಪ್ರತಿ ಸಾರಿ ನಮ್ಮ ಹಿಮೋಫಿಲಿಯಾ ಯೂತ್ಸ್ಗೆ ಹೇಳ್ತಾ ಇರ್ತೀನಿ, ನಮಗೆ ರಕ್ತದಲ್ಲಿ ಹೆಪ್ಪುಗಟ್ಟುವ ಪ್ರೋಟೀನಿನ ಕೊರತೆ ಇರ್ಬೋದೇ ವಿನ ನಮ್ಮ ಜೀವನ ಉತ್ಸಾಹ ಏನೂ ಕಡಿಮೆ ಇಲ್ಲ. ನಾವು ಏನು ಬೇಕಾದರೂ ಸಾಧಿಸ್ಬೋದು, ಈ ಇಂಟೆಲಿಜೆನ್ಸಲ್ಲಿ ಯಾವುದೇ ಕೊರತೆ ಇಲ್ಲ. ನಮ್ಮ ಹಿಮೋಫಿಲಿಯಾ ಮಕ್ಕಳು ಓದಿ ಡಾಕ್ಟ್ರುಗಳಾಗಿದ್ದಾರೆ, ಇಂಜಿನಿಯರ್ಗಳಾಗಿದ್ದಾರೆ. ಸೊ ಹಾಗಾಗಿ ಈ ಹಿಮೋಫಿಲಿಯಾ ಇದೆ ಅಂತ ನಾವು ಕೊರಗೋದು ಅಲ್ಲ. ಸೊ ನಾವು ಅದನ್ನು ಒಂದು ಆಪರ್ಚುನಿಟಿಯಾಗಿ ಸ್ವೀಕರಿಸಿ ನಾವು ಜೀವನವನ್ನು ಸಾಗಿಸಬೇಕು. ಚಿಕಿತ್ಸೆ ಎಲ್ಲಿ ಎಲ್ಲಿ ದೊರೆಯುತ್ತದೆ? ಸ್ವಲ್ಪ ವಿಶ್ವ ಹಿಮೋಫಿಲಿಯಾ ದಿನಾಚರಣೆ ಅಂಗವಾಗಿ ಇಲ್ಲಿ ತನಕ ನಮ್ಮ ಜೊತೆ ಇರುವ ಡಾಕ್ಟರ್ ಸುರೇಶ್ ಹನಗವಾಡಿ, ಜೆ ಮೆಡಿಕಲ್ ಕಾಲೇಜ್ ಪೆಥಾಲಜಿ ವಿಭಾಗ ಪ್ರಾಧ್ಯಾಪಕರಾಗಿರುವ, ಇಲ್ಲಿ ತನಕ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿದ್ದಾರೆ, ಅವರಿಗೂ ಮತ್ತು ಚಿಂತನ ಟಿವಿ ಹರಿಹರ ಹಾಗೂ ಎಲ್ಲ ವೀಕ್ಷಕರಿಗೂ ನನ್ನ ನಮಸ್ಕಾರಗಳು. ವಿಶ್ವ ಹಿಮೋಫಿಲಿಯಾ ದಿನಾಚರಣೆ 17 ಪ್ರಪಂಚದಾದ್ಯಂತ ಆಚರಿಸ್ತೇವೆ. ಸೊ ಎಲ್ಲ ಹಿಮೋಫಿಲಿಯಾ ಸಂಘ ಸಂಸ್ಥೆಗಳು ನಮ್ಮ ದೇಶದಲ್ಲೂ ವಿವಿಧ ರೀತಿಯಲ್ಲಿ ಈ ಆಚರಣೆಯನ್ನು ಆಚರಿಸ್ತಾರೆ. ನಮ್ಮ ಕರ್ನಾಟಕ ಹಿಮೋಫಿಲಿಯಾ ಸೊಸೈಟಿಯು 17 ಒಂದು ದಿನ ಈ ಕಾರ್ಯಕ್ರಮವನ್ನು ಆಯೋಜಿಸ್ತಾ ಇದ್ದೀವಿ. ಆ ಸಂದರ್ಭದಲ್ಲಿ ತಮಗೆಲ್ಲರಿಗೂ ನಾವು ಆದರದ ಸ್ವಾಗತವನ್ನು ಕೋರ್ತೇವೆ. ಈ ಹಿಮೋಫಿಲಿಯಾ ಪೀಡಿತರು ಅಥವಾ ರಕ್ತಸ್ರಾವ ನಿಲ್ಲದೇ ಇರೋರು ಈ ನಮ್ಮ ಕೇಂದ್ರಕ್ಕೆ ಸಂಪರ್ಕಿಸಬಹುದು. ಇದು ಕರ್ನಾಟಕ ಹಿಮೋಫಿಲಿಯಾ ಸೊಸೈಟಿ, ರಿಂಗ್ ರೋಡ್ ಮತ್ತು ನಿಜಲಿಂಗಪ್ಪ ಬಡಾವಣೆಯಲ್ಲಿ ಈ ಸ್ಥಾಪಿತವಾಗಿದೆ. ರಕ್ತಸ್ರಾವದ ತೊಂದರೆ ಅಥವಾ ರಕ್ತದ ಸಂಬಂಧಿತ ಏನೇ ತೊಂದರೆಗಳು ಇದ್ದರೆ ತಾವುಗಳು ಸಂಪರ್ಕಿಸಬಹುದು.